ದರ್ಶನ್ ರಿಟ್ ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ಇಂದು ನಡೆಯಲಿದೆ. ಮನೆಯೂಟಕ್ಕಾಗಿ ಅರ್ಜಿ ಸಲ್ಲಿಸಿರುವಂತಹ ದರ್ಶನ್ಗೆ ಇವತ್ತು ಹೈಕೋರ್ಟ್ ಯಾವ ಆದೇಶವನ್ನ ಕೊಡುತ್ತೆ ಅನ್ನುವಂತಹ ಕುತೂಹಲ. ನಟ ದರ್ಶನ್ ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಇಂದು ನಡೆಯುತ್ತೆ. ಮನೆಯೂಟವನ್ನ ಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಇದನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಿರಾಕರಿಸಿರುತ್ತೆ. ಜುಲೈ 25ರಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿರುತ್ತೆ. ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವಂತಹ ನಟ ದರ್ಶನ್ ಜೈಲುವಾಸಿಯಾಗಿದ್ದಾರೆ. ಜಾಮೀನಿಗಾಗಿ ತಮ್ಮದೇ ಆದಂತಹ ಪ್ರಯತ್ನವನ್ನ ಮಾಡ್ತಿರೋದ್ರ ನಡುವೆ ದರ್ಶನಿಗ ಹಪಹಪಿಸ್ತಾ ಇರೋದು ಮನೆಯೂಟಕ್ಕಾಗಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ. ದರ್ಶನ್ ಅಂದ ಸಂದರ್ಭದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾ ನಟ, ತಮ್ಮದೇ ಆದಂತಹ ಜೀವನ ಶೈಲಿಯನ್ನ ಹೊಂದಿರುವವರು. ಜೈಲು ಅಂದಾಗ ಜೈಲಿನ ಊಟಕ್ಕೆ ಆತ ಅಡ್ಜಸ್ಟ್ ಆಗಬೇಕಾಗುತ್ತೆ. ಆದರೆ ದೈಹಿಕವಾಗಿ ಈ ಊಟಕ್ಕೆ ಸರಿಯಾದ ರೀತಿಯ ವ್ಯವಸ್ಥೆ ಆಗ್ತಾ ಇಲ್ಲ, ಕೆಲವೊಂದು ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ ಅಂತ ಜೈಲಿನಲ್ಲಿರುವಂತಹ ದರ್ಶನ್ ಮನೆಯೂಟಕ್ಕಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಮೊರೆ ಹೋಗ್ತಾರೆ. ನಂತರದ ಸಂದರ್ಭದಲ್ಲಿ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸುತ್ತೆ. ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುವುದರಿಂದಾಗಿ ಯಾವ ರೀತಿಯ ಆದೇಶ ಹೊರಗೆ ಬರಬಹುದು ಅನ್ನುವಂತಹ ಕುತೂಹಲ ಇದೆ. ತಮ್ಮದೇ ಆದಂತಹ ಪ್ರಯತ್ನದಲ್ಲಿದ್ದಾರೆ ಈ ಕೇಸ್ನಿಂದ ಮುಕ್ತಿ ಪಡೆಯುವುದಕ್ಕೆ. ರಾಜಕೀಯವಾಗೂ ಒಂದಷ್ಟು ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥ ಊಹಾಪೋಹದ ನಡುವೆ ಮನೆಯೂಟಕ್ಕೆ ದರ್ಶನ್ ಸಲ್ಲಿಸಿರುವಂತಹ ಅರ್ಜಿಗೆ ಹೈಕೋರ್ಟ್ ಏನು ಆದೇಶವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಇವತ್ತು ರಿಟ್ ಅರ್ಜಿಯ ವಿಚಾರಣೆ ನಡೆಯುತ್ತೆ, ಹೈಕೋರ್ಟ್ನಲ್ಲಿ ನಡೆಯುತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ತಮ್ಮದೇ ಆದಂಥ ಕಾರಣಗಳನ್ನು ಕೊಡ್ತಿದ್ದಾರೆ. ನೋಡಿ, ಇದು ಎಷ್ಟರ ಮಟ್ಟಿಗೆ ಬೆಳವಣಿಗೆಯನ್ನು ಪಡೆದುಕೊಳ್ತು ಅಂತ ನೋಡುವುದಾದರೆ, ಕೋರ್ಟ್ ಜೈಲಿನಲ್ಲಿ ಕೊಡುವಂತಹ ಆಹಾರದ ಪರಿಶೀಲನೆಗೆ ಮುಂದಾಯಿತು. ಸೊ ಆ ನಿಟ್ಟಿನಲ್ಲಿ ನೋಡುವುದಾದರೆ ಉತ್ತಮ ಗುಣಮಟ್ಟದ ಆಹಾರವನ್ನೇ ಜೈಲಿನಲ್ಲಿ ಕೊಡಲಾಗ್ತಾ ಇದೆ ಅನ್ನುವಂತಹ ರಿಪೋರ್ಟ್ ಕೂಡ ಬರುತ್ತೆ. ಸೊ ದರ್ಶನ್ ಅಂದ ಸಂದರ್ಭದಲ್ಲಿ ಜೈಲಿನಲ್ಲಿ ಕೊಡುವಂಥ ಊಟ ತನಗೆ ಸರಿ ಬರ್ತಿಲ್ಲ ಅಂತ ಹೇಳೋದ್ರ ಜೊತೆಗೆ ಜೈಲಿನ ಊಟ ಸರಿ ಇಲ್ಲ ಅನ್ನುವಂಥ ಸಂದೇಶ ಕೂಡ ರವಾನೆ ಆಗುತ್ತೆ. ಹಾಗಾಗಿ ಕೋರ್ಟ್ ಇದೆಲ್ಲವನ್ನು ಪರಿಗಣಿಸುತ್ತೆ. ಆ ನಿಟ್ಟಿನಲ್ಲಿ ಜೈಲು ಊಟದ ಪರಿಶೀಲನೆ ಕೂಡ ಆಯಿತು. ಎಸ್, ಉತ್ತಮ ಗುಣಮಟ್ಟದ ಊಟವನ್ನು ಅಲ್ಲಿರುವಂಥ ಖೈದಿಗಳಿಗೆ ನೀಡಲಾಗುತ್ತೆ ಅನ್ನುವಂತಹ ರಿಪೋರ್ಟ್ ಲಭ್ಯವಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಕೋರ್ಟ್ ದರ್ಶನ್ ಸಲ್ಲಿಸಿರುವಂಥ ಅರ್ಜಿಯನ್ನು ಅದು ಹೇಗೆ ಪರಿಗಣಿಸುತ್ತೆ ಕಾದು ನೋಡಬೇಕು. ಕಾರಣ, ನ್ಯಾಯ ಪ್ರತಿಯೊಬ್ಬರಿಗೂ ಒಂದೇ, ಒಬ್ಬೊಬ್ಬರು ಒಂದೊಂದು ಕಾರಣಕ್ಕೆ ಜೈಲು ಸೇರಿರ್ತಾರೆ. ಹಾಗಾಗಿ ಕೋರ್ಟ್ ಈ ವಿಚಾರವನ್ನು ಅದು ಹೇಗೆ ಪರಿಗಣಿಸುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ದರ್ಶನ್ ಅಂದಾಗ ಚಾಲೆಂಜಿಂಗ್ ಸ್ಟಾರ್ ಸಿನಿಮಾ ನಟ, ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ, ಅಪಾರ ಅಭಿಮಾನಿ ಬಳಗನ್ನು ಹೊಂದಿದ್ದಾರೆ. ಆದರೆ ಸದ್ಯ ಜೈಲುವಾಸಿಯಾಗಿರುವುದು ಒಂದು ಹತ್ಯೆ ಪ್ರಕರಣದಲ್ಲಿ. ಹಾಗಾಗಿ ಮನೆಯೂಟಕ್ಕೋ ಜೈಲಿಂದ ಹೊರಗೆ ಬರೋಕ್ಕೋ ಏನೇ ಪ್ರಯತ್ನವನ್ನು ಮಾಡಿದ್ರೂ ಕೂಡ ನ್ಯಾಯಾಲಯ ಆತನ ಬ್ಯಾಕ್ಗ್ರೌಂಡನ್ನು ನೋಡುತ್ತೆ, ಯಾವ ಪ್ರಕರಣದಲ್ಲಿ ಆತ ಜೈಲುವಾಸಿ ಅನ್ನೋದನ್ನು ನೋಡುತ್ತೆ. ಇದೆಲ್ಲವನ್ನು ಪರಿಗಣಿಸಿ ಇವತ್ತು ಮನೆಯೂಟಕ್ಕೆ ಹಾಕಿರುವಂತಹ ಅರ್ಜಿಗೆ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ ಕಾದು ನೋಡಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.